ಚೆನ್ನಾಗಿದೆ ತಿನ್ನಕ್ಕೆ. ಎಷ್ಟು ಗುಡ್ಡೆ? ಯಾವ್ದು ತಗೊಂಡ್ರೆ 10 ರೂಪಾಯಿನ? ಎರಡು ತಗೊಂಡ್ರೆ ಸರಿ, ಒಂದು 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 ಕೊಡು ಹೆಸರು. ಏನಕ್ಕೆ ಮಾಡಿ ಎಲ್ಲಿ ಎಲ್ಲಿ ತೋ ಚೇಂಜ್ ಇದೆಯಾ? ಏನ್ ಮಾಡ್ತೀಯ ಮತ್ತೆ? ಇನ್ನೊಂದು ಗುಂಡೆ ಹಾಕ್ಬಿಡು, ಇದಾಕು ಜಾಸ್ತಿ ಇದೆ. ಏನ್ ಫುಲ್ ಇವಾಗ ಹೋಗಿ ತಿನ್ನೋದ ದುಡ್ಡು ತಗೊಂಡು? ಮತ್ತೆ ಏನ್ ಮಾಡ್ತೀಯ ಏನಾದ್ರು? ಹೌದಾ? ಸರಿ ಸರಿ, ಚಿಲ್ಲರೆ ಕೊಡಪ್ಪ. ಏನಿದು ಏನ ಏನಕ್ಕೆ ಯೂಸ್ ಅಂತ ಹೇಳ್ಬೇಕಲ್ವಾ ಅವ್ರಿಗೆ? ಏನೋ ಗೊತ್ತಿರಲ್ಲ, ಹೊಸ್ದಾಗ ತಗೋತಾ ಇರ್ತಾರಲ್ವಾ? ವಾಟರ್ ಅಪ್ಪಲ್ಲ ಇದು, ಶುಗರಿಗೆ ಒಳ್ಳೇದು. ಹೌದಾ? ಮತ್ತೆ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಮಾಡುತ್ತೆ, ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ, ವಿಟಮಿನ್ ಸಿ ಕೂಡ ಚೆನ್ನಾಗಿರುತ್ತೆ, ರಕ್ತ ಪ್ಯೂರಿಫಿಕೇಶನ್ ಮಾಡುತ್ತೆ, ಒಳ್ಳೆ ಇಮ್ಯುನಿಟಿ ಬರುತ್ತೆ. ಇದೆಲ್ಲೂ ಇಲ್ಲಿ ಎಲ್ಲೂ ಸಿಗಲ್ಲ, ಇದು ತುಂಬಾ ರೇರು. ಇಲ್ಲಿ ನಮ್ ತೋಟದಲ್ಲಿ ಇರೋವಂಥದ್ದು. ಮಕ್ಕಳು ಬಂದು ಫ್ರೀ ಟೈಮಲ್ಲಿ, ಈಗ ಸ್ಕೂಲ್ ಮುಗಿಸ್ಕೊಂಡ್ ಬಂದಿದ್ದಾರೆ, ಫ್ರೀ ಟೈಮಲ್ಲಿ ಮಾರೋವಂಥದ್ದು. ಅವ್ರಿಗೂ ಒಂದು ಜೀವನ ಪಾಠ, ಹೇಗೆ ವ್ಯಾಪಾರ ಮಾಡೋದು ಅಂತ ಗೊತ್ತಾಗ್ಲಿ, ದುಡ್ಡಿನ ಬೆಲೆ ಗೊತ್ತಾಗ್ಲಿ ಅಂತ ಹೇಳಿ ಮಾಡ್ತಿದ್ದಾರೆ. ಅದು ಅದ್ರ ಬಂದಿದ್ದ ದುಡ್ಡಿಗೆ ಬುಕ್ಸ್, ಪೆನ್ಸ್, ಬ್ಯಾಗ್ ಆತರ ಏನಾದ್ರು ತಗೋತಾರೆ. ಚೆನ್ನಾಗಿದೆ, ಬರುತ್ತೆ, ಗ್ರೀನ್ ಕಲರ್ ಇರುತ್ತೆ. ಸುಮಾರು ನಿನ್ನೆ ಮೊನ್ನೆಯಿಂದ ಮಾರ್ತಾ ಇದಾರೆ. ಇದ್ರ ಬಗ್ಗೆ ಗೊತ್ತಿರೋ ಒಂದ್ಸತಿ ತಗೊಂಡೋದ್ರು, ಮತ್ತೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು 9-10 ಗುಡ್ಡೆ ತಗೊಂಡು ಹೋಗ್ತಾರೆ ಶುಗರ್ ಒಳ್ಳೇದು ಅಂತ ಹೇಳಿ. ಸರಿ ಕಣ, ಮತ್ತೆ ನಾಳೆ ಬರ್ತೀನಿ. ಆಯ್ತಾ? ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ನೀನು? ಬಾಯಿ ಮುಂದೆ ಬಾಯಿಲಿ. ಫೋರ್ ಸ್ಟ್ಯಾಂಡರ್ಡ್ ಹುಡುಗ ವ್ಯಾಪಾರ ಮಾಡ್ತಿದ್ದಾನೆ ನೋಡಿ. ಶಬಾಷ್, ಏನ್ ಹೇಳ್ತೀಯ? ಕರೆಕ್ಟ್ ಆಗಿ ಚೇಂಜ್ ಎಲ್ಲ ಕೊಡ್ತಾ, ನಾವೇನು ಹೇಳ್ಸ್ಕೊಡೋದು ಎಲ್ಲ ಇಲ್ಲ. ಅದ್ರೆಲ್ಲ ಎಷ್ಟೊಂದು ಇದೆಲ್ಲ ಬಂದ್ಬಿಡುತ್ತೆ, ಮ್ಯಾಥಮೆಟಿಕ್ಸ್ ಬಂದ್ಬಿಡುತ್ತೆ ವ್ಯಾಪಾರ ಮಾಡೋದ್ರೆ. ಹೌದು ನೋಡಿ, ಈ ಮಗು ಎಷ್ಟಿಗೆ 3ನೇ ಕ್ಲಾಸ್, 4ನೇ ತರಗತಿ ಓದ್ತಾ ಇದ್ದಾನೆ. ಸ್ವಂತ ವ್ಯಾಪಾರಿಯಾಗಿ ತೋಟದಲ್ಲಿ ಬೆಳೆದಿರುವಂತ ಹಣ್ಣನ್ನ ಮಾರ್ತಾ ಇದ್ದಾನೆ. ಇದರಿಂದ ಒಂದು ವ್ಯಾಪಾರ ಗುಣ ಬರುತ್ತೆ, ಮತ್ತು ಜನಗಳ ಸಹವಾಸ ಸಿಗುತ್ತೆ. ಅಂದ್ರೆ ಮಕ್ಕಳು ಕೇವಲ ಮೊಬೈಲ್, ಆಟ ಜೊತೆಗೆ ಈ ವ್ಯವಹಾರಿಕ ಜ್ಞಾನವು ಸಿಗುವಂತದ್ದು ಈ ತರ ಒಂದು ಕಲೆಯಾಗಿದೆ. ಎಲ್ಲರೂ ನಾವು ಕೂಡ ನಮ್ಮ ನಮ್ಮ ಮನೆಗಳಲ್ಲಿ ಇದರ ಸಾಗರನ್ನ ಬೆಳೆಸಬೇಕು, ಮತ್ತೆ ನಮ್ಮ ಸ್ವಂತ ಖರ್ಚಿಗೆ ನಾವೇ ಅನುಕೂಲವಾಗಿ ಸಂಪಾದನೆ ಮಾಡುವಂತ ಈ ನೈಸರ್ಗಿಕ ಕೃಷಿ ಮತ್ತು ಈ ಹಣ್ಣುಗಳಿಂದ ನಾವು ಅದನ್ನ ಪಡೀಬಹುದು. ಆಯ್ತು, ಥ್ಯಾಂಕ್ ಯು, ಮತ್ತೆ ನಾಳೆ ಬರ್ತೀನಿ.